ಸಾರ್ವಜನಿಕರ ರಕ್ಷಣೆಗಾಗಿ ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಸೇವೆ ಅಗತ್ಯವಾಗಿದೆ ಎಂದು ಸದರ್ಗ ಪಿಎಸ್ಐ ಸಂಗಮೇಶ್ ತಿಡ್ಗಿನಹಾಳ್ ತಮ್ಮ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿದರು. ಪೊಲೀಸ್ ವಿಭಾಗದಿಂದ ಜನಸಾಮಾನ್ಯರ ರಕ್ಷಣೆಗಾಗಿ ಪ್ರಾಮಾಣಿಕ ಸೇವೆ ಅತ್ಯಗತ್ಯವಾಗಿದ್ದು ಪಾರದರ್ಶಕ ಕರ್ತವ್ಯ ಪೊಲೀಸರಿಗೆ ಶ್ರೀರಕ್ಷೆಯಾಗುತ್ತದೆ ಎಂದು ಸದಲ್ಗ ಪಿಎಸ್ಐ ಸಂಗಮೇಶ್ ದಿಡಗಿನಹಾಳ್ ಹೇಳಿದರು. ಅವರು ತಮ್ಮ 2 ವರ್ಷಗಳ ಸೇವೆಯ ನಂತರ ಪೊಲೀಸ್ ನಿರೀಕ್ಷಕರಾಗಿ ಬೆಂಗಳೂರಿನ ಲೋಕಾಯುಕ್ತ ವಿಭಾಗಕ್ಕೆ ವರ್ಗಾವಣೆಯಾಗಿದ್ದರಿಂದ ಸದಲ್ಗ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಂದ ಆಯೋಜಿಸಲಾದ ಬೀಳ್ಕೊಡುವ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಈ ಭಾಗಕ್ಕೆ ಬಂದ್ಮಾಡ್ಕೊಂಡು 6 ವರ್ಷ ಆಯ್ತು, ಹೆಚ್ಚು ಕಡಿಮೆ 6 ವರ್ಷ ಆಯ್ತು. ಇಲ್ಲಿ ಕೋಟಿಂಗ್ ತಗೋಬೇಕಂತ ಹೇಳಿ ನನ್ನ ಉದ್ದೇಶ ಇರಲಿಲ್ಲ. ಯಾವ ಇಷ್ಟಪಟ್ಟು ಬಂದ ಕೋಟಿಂಗ್ಗಳಲ್ಲ, ಇಲ್ಲಿ ಬರ್ಬೇಕಾದ್ರೆ ನಿಪ್ಪಾಣ ನೋಡಲು ಬರ್ಬೇಕಂತ ಹೇಳಿ ಬಂದಿದ್ದು. ಪ್ರಥಮವಾಗಿ ಪ್ರಯತ್ನ ಮಾಡಿದ್ರು, ಅದು ಚಿಕ್ಕೋಳಿ ಕಾಲಿದೆ ಅಂತ ಹೇಳಿ ಚಿಕ್ಕೋಳಿ ಕೊಟ್ಟರು. ಚಿಕ್ಕೋಳಿ ಬಂದಾಗ ಬಹಳ ಕಷ್ಟದ ಪೊಲೀಸರನ್ನು ಬಾಧನ ಸಾಧ್ಯ ಇಲ್ಲ ಆ ತರ ಈ ತರ ಅಂತಿದ್ರು. ಅವ್ರು ನಿಜ ಇರುತ್ತೆ, ಹೆಚ್ಚು ಕಡಿಮೆ ಬಂದ 3 ತಿಂಗಳಲ್ಲಿ ಯಾಕಂದ್ರೆ ಈ ಪೊಲೀಸ್ ಸ್ಟೇಷನ್ ಬಂದಪ್ಪ ಅಂತೇಳಿ ಸುಮಾರು ದಿನ ಅನ್ಸೋದು. ಹಂಗೆ ಸಮಯ ಬಂದಾಗ ಬಂದಂಗೆ ಮನುಷ್ಯನ ಸಹಜ ಕೂಡ ಅಲ್ಲಿಗೆ ಹೊಂದಾಣಿಕೆಯಾಗಿ ಸುಮಾರು 3-4 ವರ್ಷ ಅಲ್ಲಿ ನಾನು ಸೇವೆ ಸಲ್ಲಿಸುವ ಒಂದು ಸಂದರ್ಭ ಬಂತು. ಅಲ್ಲಿ ಸುಮಾರು ಕೈಗಳನ್ನು ನೋಡಿದೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಅಂತಂದ್ರೆ ನಮಗೆ ರಿಪೋರ್ಟ್ ಕೂಡ ಏನೂ ಆಗದೇ ಒಂದು ನಮ್ಮ ಪೀರಿಯಡ್ ಹೋಗಪ್ಪ ಅಂತಂದ್ರೆ ಬಹಳ ಒಳ್ಳೆಯದು. ಒಂದ್ ವೇಳೆ ಆ ಸಂದರ್ಭದಲ್ಲಿ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಒಂದು ಜವಾಬ್ದಾರಿ ನಮ್ಮಲ್ಲಿರುತ್ತೆ. ಘಟನೆಗಳನ್ನು ಹೇಳಿಕೆ ಆಗಲಿಲ್ಲ. ಮುಂಚೆಯಿಂದ ನಮ್ಗೆಲ್ಲ ಗೊತ್ತಿದ್ರು, ಏನಾದ್ರು ಒಂದು ಘಟನೆ ಆಯ್ತಪ್ಪ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆಯಿಂದ ತಪ್ಪು ಅಂತೇಳಿ ಕಂಡುಕೊಳ್ಬಹುದು. ಅದೇ ಆಕಸ್ಮಿಕವಾಗಿ ಘಟನೆಗಳಾದಾಗ ಬೇರೆ ಬೇರೆ ಈಗಿರೋ ಮೀಡಿಯಾಗಳಾಗಿ ಅಥವಾ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಗಳಾಗಿ ಒಂದಕ್ಕೊಂದು ಇನ್ನೊಂದು ಇನ್ನೊಂದು ಏನೇನೋ ಆಗಿ ಏನೇನೋ ಘಟನೆಗಳು ಸಂಭವಿಸುತ್ತವೆ. ಸಂದರ್ಭಗಳಲ್ಲಿ ಒಂದ್ ವೇಳೆ ಘಟನೆ ಆಯ್ತಪ್ಪ ಅಂದ್ರೆ ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರಲ್ಲಿ ಕೂಡ ನಮ್ಮ ಒಂದು ಚಾಕಚಕ್ಯತೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನನಗೆ ಈ ಪೊಲೀಸ್ ಉಪವಿಭಾಗದಲ್ಲಿ ಅಧಿಕಾರಿಗಳಿಂದ ಹಿಡ್ಕೊಂಡು ಡಿಎಸ್ಪಿ ಸಾಹೇಬರುಗಳಿಂದ ಹಿಡ್ಕೊಂಡು ಸಿಪಿಎಸ್ ಸಾಹೇಬರು ಬಹಳ ಒಂದು ಅದ್ರ ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಪೊಲೀಸ್ ಸಿಬ್ಬಂದಿಯವರು ರಾತ್ರಿ 2 ಗಂಟೆ 3 ಗಂಟೆ ಕಾಲ್ ಮಾಡಿದ್ರು. ಅಲ್ಲಿಂದ 10 ನಿಮಿಷದಲ್ಲಿ 4 ಜನ ಸಿಬ್ಬಂದಿ ಮಿನಿಮಮ್ ನನ್ನ ಜೊತೆಗೆ ಬರುವ ಒಂದು ಹೆಗ್ಲು ಕೊಟ್ಟು ಕೆಲಸ ಮಾಡುವ ಒಂದು ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಇದೇ ವಾತಾವರಣ ಎಲ್ಲಾ ಕಡೆ ಬಹಳಷ್ಟು ಕಷ್ಟದ ದಿನಗಳನ್ನು ನಾವು ನೋಡಿದ್ದೀವಿ. ಒಂದು ನಾನು ಫೋನ್ ಮಾಡಿದ್ರೆ ಒಬ್ಬರಿಗೆ ಫೋನ್ ಮಾಡಿ 4 ಜನರಿಗೆ ಕರ್ಕೊಂಬ ಅಂತಂದ್ರೆ 5 ನಿಮಿಷಕ್ಕೆ ಅಂತ ನನ್ನ ಎದುರಿಗೆ ಇರುವಂತಹ ಒಂದು ದಕ್ಷ ಸಿಬ್ಬಂದಿ ಅಥವಾ ನಮ್ಮ ಪ್ರಾಮಾಣಿಕ ಸಿಬ್ಬಂದಿ ನನಗೆ ಕೆಲಸ ಮಾಡಿದ್ರೆ ನನ್ನ ಜೊತೆಗೆ ನನ್ನ ಏನಾದ್ರೂ ಯಶಸ್ವಿ ಏನಾಗಿತ್ತಪ್ಪ ಅಂತಂದ್ರೆ 99% ಅವರಿಗೆ ಆದ್ರೂ ಯಶಸ್ಸು ಸಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಪಿಎಸ್ಐ ಬಸವರಾಜ್ ಮುಖರ್ತಿಹಾಳ್, ಅರವಿಂದ್ ಗಟ್ಟಿ, ಸಂಜು ಕಾಂಬ್ಳೆ, ಶ್ರೀಕಾಂತ್ ಬನ್ನೆ, ಎಎಸ್ ಮುತಾಲಿಕ್, ವಿಎಸ್ ಹಂಜಿ, ಎಸ್ಎಸ್ ಪಾಟೀಲ್, ಬುದ್ಧ ಮತ್ತು ಅಂಬೇಡ್ಕರ್ ವಿಕಾಸ ಸಮಿತಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.